ನೂರು ಕೋಟಿ ಕೊಟ್ಟರು ನಮ್ಮ ಶಾಸಕರು ಬಿಜೆಪಿಗೆ ಹೋಗಲ್ಲ, 50 ಕೋಟಿ ಆಫರ್ ಮಾಡ್ತಾರೆ, ಎಲ್ಲಿಂದ ಅವರಿಗೆ ದುಡ್ಡು ಬಂತು? ಈಗಂತ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. 100 ಕೋಟಿ ಕೊಟ್ಟರು ಕೂಡ ನಮ್ಮ ಶಾಸಕರು ಯಾವತ್ತಿಗೂ ಬಿಜೆಪಿಗೆ ಹೋಗೋದಿಲ್ಲ, 50 ಕೋಟಿ ಆಫರ್ ಮಾಡ್ತಾರೆ, ಹಾಗಿದ್ರೆ ಅವರಿಗೆ ಎಲ್ಲಿಂದ ಇಷ್ಟೊಂದು ದುಡ್ಡು ಬಂತು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೊಪ್ಪಳದಲ್ಲಿ ಮಾತನಾಡಿದಂತಹ ಸಿಎಂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ, ನಮ್ಮ ಶಾಸಕರು ಎಷ್ಟೇ ಆಫರ್ ಮಾಡಿದ್ರೂ ಕೂಡ ಹೋಗಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ. 100ಕ್ಕೆ 100 ಫೆಬ್ರವರಿ 8ರಂದು ಸಿಎಂ ಬಜೆಟ್ ಮಂಡನೆ ಮಾಡ್ತಾರೆ, ಜೊತೆಗೆ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ. ಆಪರೇಷನ್ ವಿಚಾರವಾಗಿ 100 ಕೋಟಿ ಕೊಟ್ಟರು ನಮ್ಮ ಶಾಸಕರು ಬಿಜೆಪಿಗೆ ಹೋಗಲ್ಲ, ಫೆಬ್ರವರಿ 8ರಂದು 100ಕ್ಕೆ 100 ಸಿಎಂ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಆರು ವರ್ಷ ಪಾಪ ಗೊತ್ತಿಲ್ಲ ನನಗೆ, ಈ ಬಿಜೆಪಿ ಅವರಿಗೆ ಅಧಿಕಾರದ ಭ್ರಮೆ ಹಿಡಿದು ಬಿಟ್ಟದೆ. ದುಡ್ಡು 50 ಕೋಟಿ ಆಫರ್ ಮಾಡ್ತಾರೆ, ಎಲ್ಲಿಂದ ಬಂದಪ್ಪ ದುಡ್ಡು ಅವ್ರಿಗೆ? 50 ಕೋಟಿ ಒಬ್ಬ ಎಮ್ ಎಲ್ ಎಗೆ ಆಫರ್ ಮಾಡ್ತಾರಲ್ಲ, ಎಲ್ಲಿಂದ ಬಂತ ದುಡ್ಡು? ಒಂದು ವಾರ ಹರಿಯಾಣದಲ್ಲಿ 7-star ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ, ಎಲ್ಲಿಂದ ಬಂತು ದುಡ್ಡು ಅವ್ರ ಎಮ್ ಎಲ್ ಎಗಳಿಗೆ? 104 ಜನ ಎಮ್ ಎಲ್ ಎಗಳನ್ನ ಹಿಡಿದಿಟ್ಟುಕೊಂಡು ಒಂದು ವಾರ ಇಟ್ಕೊಂಡಿದ್ರಲ್ಲ, ಎಲ್ಲಿಂದ ಬಂತು ದುಡ್ಡು? 50 ಕೋಟಿ ಒಬ್ಬ ಎಮ್ ಎಲ್ ಎಗೆ, 20 MLAಗಳಿಗೆ ಆಫರ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಆಯ್ತಪ್ಪ? 1000 ಕೋಟಿ ಎಲ್ಲಿಂದ ಬರ್ಬೇಕು 1000 ಕೋಟಿ ಅವ್ರಿಗೆ? ಸಾರ್ವಜನಿಕ ಹಣ ಲೂಟಿ ಹೊಡೆದು ಬಿಟ್ಟವ್ರೆ ಸರ್ಕಾರ, ಅಧಿಕಾರ ಮತ್ತೆ ಲೂಟಿ ಹೊಡೆಯಕ್ಕೆ ಅಧಿಕಾರ ಬೇಕು ಅವ್ರಿಗೆ. ಇಲ್ಲ, ನಮ್ಮ ಎಮ್ ಎಲ್ ಎಗಳು ಎಷ್ಟೇ ಆಫರ್ ಮಾಡಿದ್ರು ಕೂಡ ಹೋಗಲ್ಲ. ಈಗ ಇಲ್ಲಿದ್ದಾರೆ, ಇಲ್ಲಿ ಎಮ್ ಎಲ್ ಎಗಳು ಹೋದ್ರೆ ಇವರು ಹೋದರೇನ್ರಿ? ಇವರು 100 ಕೋಟಿ ಕೊಟ್ಟರು ಹೋಗಲ್ಲ, ಇವರು 100 ಕೋಟಿ ಕೊಟ್ಟರು ಹೋಗಲ್ಲ. ಅವ್ರು ಮಾಡ್ತಾ ಇರೋದು ನಾವಲ್ಲ, ದಿನನಿತ್ಯ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ನಾಳಿದ್ದು ಬಿದ್ದೋಗುತ್ತೆ ಅಂತ ಯಾರು ಹೇಳೋರು ಯಾರು?